ಓಂ ಶಾಂತಿ. ಮುರುಳಿ ದಿನಾಂಕ 4/8/2018. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವೀಗ ಮುಖದಿಂದ ಏನನ್ನೂ ಮಾತನಾಡುವ ಅವಶ್ಯಕತೆ ಇಲ್ಲ. ಸತ್ಯ ಮನಸ್ಸಿನಿಂದ ಒಬ್ಬ ತಂದೆಯನ್ನು ನಿರಂತರ ನೆನಪು ಮಾಡಬೇಕು. ಮನಸ್ಸಿನಲ್ಲಿ ಸತ್ಯತೆ ಇದ್ದರೆ ಸಾಹೇಬ್ ಆದಂತಹ ತಂದೆ ಒಲಿದು ಬಿಡುತ್ತಾರೆ. ಪ್ರಶ್ನೆ: ಎಲ್ಲದಕ್ಕಿಂತ ಒಳ್ಳೆಯ ಗುಣ ಯಾವುದಾಗಿದೆ? ದೇವತೆಗಳಲ್ಲಿರುವ ಯಾವ ಗುಣವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು? ಉತ್ತರ: ಎಲ್ಲದಕ್ಕಿಂತ ಒಳ್ಳೆಯ ಗುಣ ಅಂದರೆ ಸದಾ ಹರ್ಷಿತರಾಗಿ ಇರುವುದಾಗಿದೆ. ದೇವತೆಗಳು ಸದಾ ಹರ್ಷಿತರಾಗಿ ಇರುತ್ತಾರೆ. ಜೋರಾಗಿ ನಗಬಾರದು. ಶಬ್ದ ಮಾಡಿ ನಗುವುದೂ ಕೂಡ ಒಂದು ವಿಕಾರ ಆಗಿದೆ. ಮಕ್ಕಳಾದ ನೀವೀಗ ತಂದೆಯ ನೆನಪಿನಲ್ಲಿದ್ದು ಗುಪ್ತ ಖುಷಿಯಲ್ಲಿ ಇರಬೇಕು. ಯಾರ ಜೊತೆಗಾದರೂ ಬಹಳಷ್ಟು ಸಮೀಪದ ಸಂಬಂಧ ಇಟ್ಟುಕೊಂಡರೆ ಅದು ಬಹಳಷ್ಟು ನಷ್ಟ ಮಾಡಿಸುತ್ತದೆ. ಅದಕ್ಕೋಸ್ಕರ ಯಾರ ಜೊತೆಗೂ ಕೂಡ ಸಮೀಪದ ಸಂಬಂಧ ಇಟ್ಟುಕೊಳ್ಳಬಾರದು. ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಅನಾಸಕ್ತ ವೃತ್ತಿ ಇರಬೇಕು. ಹೆಸರು ರೂಪದ ದುರ್ವಾಸನೆ ನಮ್ಮಲ್ಲಿ ಸ್ವಲ್ಪವೂ ಇರಬಾರದು. ಬುದ್ಧಿ ಬಹಳಷ್ಟು ಸ್ವಚ್ಛವಾಗಿರಬೇಕು. ಈ ಗುಣವನ್ನು ಧಾರಣೆ ಮಾಡಿಕೊಂಡು ಯಾವಾಗ ನೀವು ಸೇವೆ ಮಾಡುತ್ತೀರೋ ಆಗ ಅನ್ಯರನ್ನೂ ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ ಮತ್ತು ನಿಮ್ಮ ಚೆಹರೆ ಬಹಳಷ್ಟು ಹರ್ಷಿತ ಮುಖಿಯಾಗಿರುತ್ತದೆ. ಗೀತೆ: ತಂದೆಯನ್ನು ಬಿಟ್ಟು ನಾವು ಅಗಲುವುದಿಲ್ಲ, ತಂದೆ ನಮ್ಮಿಂದ ದೂರ ಆಗಲು ಸಾಧ್ಯ ಇಲ್ಲ. ಓಂ ಶಾಂತಿ. ಮಕ್ಕಳಿಗೆ ಗೊತ್ತಿದೆ, ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಮಕ್ಕಳೀಗ ಅರ್ಥ ಮಾಡಿಕೊಂಡಿದ್ದೀರಾ. ಏಕೆಂದರೆ ಸತ್ಯ ಮನಸ್ಸಿದ್ದಾಗ ಸಾಹೇಬ್ ತಂದೆ ಒಲಿಯುತ್ತಾರೆ. ಮನಸ್ಸು ಆತ್ಮದಲ್ಲೇ ಇದೆ ಅಂದ ಮೇಲೆ ಸತ್ಯ ಸಾಹೇಬ್ನನ್ನು ನೆನಪು ಮಾಡಿ, ಆಗ ಸುಖ ಸಿಗುತ್ತದೆ. ನೆನಪು ಅಂದರೆ ಆಂತರ್ಯದಿಂದ ತಂದೆಯನ್ನು ನೆನಪು ಮಾಡಬೇಕು. ಸಾಹೇಬ್ನನ್ನು ಜಪ ಮಾಡಿ ಎಂದು ಭಕ್ತಿಯಲ್ಲಿ ಹೇಳುತ್ತಾರೆ. ಜಪ ಅಂದರೆ ಮುಖದಿಂದ ಏನನ್ನೂ ಮಾತನಾಡುವ ಅವಶ್ಯಕತೆ ಇಲ್ಲ. ತಂದೆಯನ್ನು ನೆನಪು ಮಾಡುತ್ತಾ ಇರಿ, ಆಗ ನಿಮಗೆ ಬಹಳ ಸುಖ ಸಿಗುತ್ತದೆ. ಅನ್ಯರನ್ನೂ ಕೂಡ ನಿಮ್ಮ ಸಮಾನ ಮಾಡಿಕೊಳ್ಳಬೇಕು. ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಹೇಗೆ ಸತ್ಯವಾದ ಪತಿರೋತಾ ಸ್ತ್ರೀ ಪತಿಯನ್ನು ಬಿಟ್ಟು ಬೇರೆ ಯಾರ ಮೇಲೂ ಪ್ರೀತಿಯನ್ನು ಇಟ್ಟುಕೊಳ್ಳುವುದಿಲ್ಲ, ಅದೇ ರೀತಿ ನೀವು ಆತ್ಮರು ಪಾರಲೌಕಿಕ ಬೇಹದ್ದಿನ ತಂದೆಯ ಜೊತೆಗೆ ಸತ್ಯ ಪ್ರೀತಿ ಇಟ್ಟುಕೊಳ್ಳಿ. ಸತ್ಯ ಮನಸ್ಸಿನಿಂದ ಆ ತಂದೆಯನ್ನು ನೆನಪು ಮಾಡಬೇಕು. ಹೇಗೆ ಪ್ರಿಯತಮ ಪ್ರಿಯತಮೆಯರ ಪ್ರೀತಿ ಇರುತ್ತದೆ, ಅವರು ಹೆಸರು ರೂಪದ ಮೇಲೆ ಒಬ್ಬರು ಇನ್ನೊಬ್ಬರಿಗೋಸ್ಕರ ಸಾಯುತ್ತಿರುತ್ತಾರೆ, ಅಲ್ಲೂ ವಿಕಾರದ ಮಾತಿರುವುದಿಲ್ಲ, ಪ್ರಿಯತಮ ಪ್ರಿಯತಮೆ ಆಗಿರುತ್ತಾರೆ. ಪ್ರಿಯತಮ ಪ್ರಿಯತಮೆಯನ್ನು ನೆನಪು ಮಾಡುತ್ತಿರುತ್ತಾರಷ್ಟೇ. ಅವರ ಬುದ್ಧಿ ಇವರ ನೆನಪನ್ನು ಬಿಟ್ಟು ಬೇರೆ ಎಲ್ಲೂ ಹೋಗುವುದಿಲ್ಲ. ಬಲೆ ಉದ್ಯೋಗ ವ್ಯವಹಾರ ಮಾಡುತ್ತಾರೆ, ಆದರೆ ಮನಸ್ಸು ಒಬ್ಬರ ಜೊತೆಗೆ ಇರುತ್ತದೆ, ಅದು ಕೂಡ ಪವಿತ್ರ ನೆನಪೇ ಆಗಿರುತ್ತದೆ. ಶರೀರ ಮತ್ತು ಬುದ್ಧಿ ಅಪವಿತ್ರ ಆಗಿರುವುದಿಲ್ಲ, ಅದಕ್ಕೋಸ್ಕರ ಗಾಯನ ಇದೆ. ಇಂತಹ ಸತ್ಯ ಪ್ರೇಮಿಗಳು ಬಹಳ ಕಡಿಮೆ ಜನ ಇದ್ದಾರೆ. ಈ ಜ್ಞಾನದಲ್ಲಿ ಬಹಳಷ್ಟು ಮಕ್ಕಳು ಸತ್ಯ ಪ್ರೇಮಿಗಳಾಗಿದ್ದಾರೆ. ಅಂದರೆ ಈ ಜ್ಞಾನ ಮಾರ್ಗದಲ್ಲೂ ಕೂಡ ತಂದೆಯ ಜೊತೆಗೆ ಸತ್ಯ ಪ್ರೀತಿ ಇಟ್ಟುಕೊಂಡವರು ಬಹಳ ಕಡಿಮೆ ಜನ ಇದ್ದಾರೆ. ಮಾಯೆ ಈ ರೀತಿ ಇದೆ, ಮಕ್ಕಳ ಮೂಗನ್ನೇ ಹಿಡಿದು ಬಿಡುತ್ತದೆ. ಅದಕ್ಕೋಸ್ಕರ ತಂದೆ ಅಂಗದನ ಉದಾಹರಣೆ ಕೊಡುತ್ತಾರೆ. ರಾವಣ ಹೇಳಿದ, ನೋಡಿ ಅಂಗದನ ಕಾಲು ಅಲುಗಾಡುತ್ತದೆಯೋ ಇಲ್ಲವೋ ಎಂದು. ಕಾಲು ಅಲುಗಾಡಲಿಲ್ಲ. ಇಲ್ಲಿ ತೀಕ್ಷ್ಣವಾದಂತಹ ಮಹಾರಥಿಗಳನ್ನೂ ಕೂಡ ಮಾಯೆ ಅಲುಗಾಡಿಸಿ ಬಿಡುತ್ತದೆ. ಹೇಗೆ ಇಲಿ ಕಚ್ಚುತ್ತದೆ, ಮೊದಲು ಚೆನ್ನಾಗಿ ಊದುತ್ತದೆ, ಊದಿ ಆ ಜಾಗವನ್ನು ಮೂರ್ಛಿತ ಮಾಡಿ ನಂತರ ಕಚ್ಚುತ್ತದೆ, ಕಚ್ಚಿತು ಎಂದು ಗೊತ್ತೇ ಆಗುವುದಿಲ್ಲ. ಈ ರೀತಿ ಮಾಯೆ ಬಹಳ ಶಕ್ತಿಶಾಲಿ ಆಗಿದೆ. ಕೆಲವರು ಕಾಯಿದೆಗೆ ವಿರುದ್ಧವಾದ ಕಾರ್ಯ ಮಾಡುತ್ತಾರೆ, ಅಂದರೆ ಬುದ್ಧಿಗೆ ಆಂತರ್ಯದಲ್ಲಿ ಬೀಗ ಹಾಕಿಬಿಡುತ್ತದೆ. ಇದೆಲ್ಲ ತಿಳಿದುಕೊಳ್ಳುವಂತಹ ಮಾತಾಗಿದೆ. ಈ ಮಾತನ್ನು ತಿಳಿದುಕೊಳ್ಳಲು ಬಹಳಷ್ಟು ಬುದ್ಧಿ ಬೇಕು. ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಬಹಳಷ್ಟು ಇರಬೇಕು. ತಂದೆಯ ಮೇಲೆ ಸಂಪೂರ್ಣ ಪ್ರೀತಿ ಇರಬೇಕು. ನೀವೀಗ ಅನಾಸಕ್ತರಾಗಿ ಸೇವೆಯನ್ನು ಮಾಡಬೇಕು. ಬಲೆ ಕೆಲವರು ಎಷ್ಟೊಂದು ಒಳ್ಳೆಯ ಮಕ್ಕಳಿದ್ದಾರೆ, ಆದರೆ ಎಂದೂ ಯಾರ ನಾಮರೂಪಕ್ಕೂ ಸಿಕ್ಕಿ ಹಾಕಿಕೊಳ್ಳಬೇಡಿ. ಒಳ್ಳೆಯ ಮಕ್ಕಳು ಬಾಬಾರವರ ಮಕ್ಕಳಾಗಿದ್ದರೂ ಕೂಡ ನೀವು ಅವರ ನಾಮರೂಪಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಡಿ. ಅವರ ನಾಮರೂಪಕ್ಕೆ ಸಿಕ್ಕಿ ಹಾಕಿಕೊಂಡರೆ ನೀವು ಬಹಳಷ್ಟು ನಷ್ಟ ಮಾಡಿಕೊಳ್ಳುತ್ತೀರಾ. ಕೆಲವರು ಒಳ್ಳೆಯವರಿದ್ದಾರೆ ಎಂದು ಅವರ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಂಡು ಬಹಳಷ್ಟು ನಷ್ಟ ಮಾಡಿಬಿಡುತ್ತಾರೆ. ತಂದೆ ಹೇಳುತ್ತಾರೆ, ತಮ್ಮನ್ನು ಅಶರೀರಿ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ, ನಿಮ್ಮನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ನೀವೀಗ ಶಿವತಂದೆಗೆ ಮಕ್ಕಳಾಗಿದ್ದೀರಾ, ತಂದೆ ನಿಮ್ಮನ್ನು ಸ್ವಚ್ಛ ಮಾಡುತ್ತಿದ್ದಾರೆ.
ವಿಕಾರಗಳನ್ನು ತೆಗೆದು ಹಾಕಬೇಕು. ನಿಮ್ಮ ಹೆಸರೇ ಶಿವಶಕ್ತಿಯಾಗಿದೆ. ನಿಮಗೆ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿ ಸಿಗುತ್ತಾ ಇದೆ. ಆ ತಂದೆಯ ಜೊತೆ ಚೆನ್ನಾಗಿ ಯೋಗವನ್ನು ಜೋಡಿಸಬೇಕು. ತಂದೆ ಹೇಳುತ್ತಾರೆ, ನಿರಂತರ ತಂದೆಯ ನೆನಪಿನಲ್ಲಿ ಇರುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಭೋಜನ ಊಟ ಮಾಡುವ ಸಮಯದಲ್ಲೂ ಕೂಡ ಕೆಲವರು ಪ್ರಯತ್ನಪಟ್ಟು ತಂದೆಯ ನೆನಪಿನಲ್ಲಿ ಇರುತ್ತಾರೆ, ಆದರೆ ಪುನಃ ಮರೆತು ಹೋಗುತ್ತಾರೆ. ಬಹಳಷ್ಟು ಪ್ರಯತ್ನ ಪಡುತ್ತಿರುತ್ತಾರೆ. ಇಡೀ ದಿನ ತಂದೆಯ ನೆನಪಿನಲ್ಲೇ ಇರಬೇಕು. ಊಟ ಮಾಡುವಾಗ ಸಂಪೂರ್ಣ ಸಮಯ ತಂದೆಯ ನೆನಪಿನಲ್ಲಿದ್ದೇ ಊಟ ಮಾಡಬೇಕು ಎಂದು ಪ್ರಯತ್ನ ಪಡುತ್ತಾರೆ. ತಂದೆಯಂತೂ ನಮಗೆ ಅತೀ ಪ್ರಿಯ ಆಗಿದ್ದಾರೆ. ಅಂದ ಮೇಲೆ ನಾವೇಕೆ ತಂದೆಯ ನೆನಪಿನಲ್ಲಿ ಊಟ ಮಾಡಬಾರದು? ತಂದೆಯ ನೆನಪಿನಲ್ಲಿ ಊಟ ಮಾಡಿದಾಗ ತಂದೆ ಜೊತೆಗಿರುತ್ತಾರೆ. ಆದರೂ ಊಟ ಮಾಡುವಾಗ ಗಳಿಗೆ ಗಳಿಗೆಗೂ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ. ಭಕ್ತಿ ಮಾರ್ಗದಲ್ಲೂ ಕೂಡ ಬುದ್ಧಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ. ಇದಂತೂ ಜ್ಞಾನ ಮಾರ್ಗದ ಮಾತಾಗಿದೆ. ಈ ಮಾತನ್ನು ಕೂಡ ಮಕ್ಕಳು ಪೂರ್ಣ ಅರ್ಥ ಮಾಡಿಕೊಂಡಿಲ್ಲ. ಕೆಲವು ಮಕ್ಕಳು ಇನ್ನೂ ಕೂಡ ಪೆಟ್ಟನ್ನು ತಿನ್ನುತ್ತಿದ್ದಾರೆ. ನಿರಂತರ ತಂದೆಯ ಜೊತೆ ಯೋಗ ಜೋಡಣೆ ಆದರೆ ತಿಳಿದುಕೊಳ್ಳಲಾಗುತ್ತದೆ, ಈಗ ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತಿದ್ದೇವೆ ಎಂದು. ಆದರೆ ಅಷ್ಟು ನೆನಪು ಸ್ಥಿರವಾಗಿ ಇರುವುದಿಲ್ಲ. ಇಲ್ಲಿ ಬಹಳಷ್ಟು ಯುದ್ಧ ನಡೆಯುತ್ತಿರುತ್ತದೆ. ಬಾಬಾ ನೋಡುತ್ತಾರೆ, ಬಹಳಷ್ಟು ಮಕ್ಕಳ ಬುದ್ಧಿಯೋಗ ಹೊರಗಡೆ ಅಲೆದಾಡುತ್ತಿರುತ್ತದೆ. ಅಶರೀರಿ ಆಗಲು ಪರಿಶ್ರಮ ಪಡಬೇಕಾಗುತ್ತದೆ. ಬಹಳ ಕಡಿಮೆ ಮಕ್ಕಳು ತಂದೆಗೆ ಸತ್ಯವನ್ನು ಹೇಳುತ್ತಾರೆ. ಕೆಲವರಿಗೆ ಸತ್ಯ ಹೇಳಲು ನಾಚಿಕೆ ಆಗುತ್ತದೆ. ಮಾಯೆ ಬಹಳಷ್ಟು ದೊಡ್ಡ ಶತ್ರು ಆಗಿದೆ. ಚೆನ್ನಾಗಿ ಯುದ್ಧ ಮಾಡುತ್ತದೆ. ಏಕದಂ ಮುಖವನ್ನೇ ತಿರುಗಿಸಲು ಮಾಯೆ ಲೇಟ್ ಮಾಡುವುದಿಲ್ಲ. ಈ ರೀತಿಯಲ್ಲ ನಾವಂತೂ ಶಿವತಂದೆಗೆ ಮಕ್ಕಳಾಗಿದ್ದೇವೆ. ಮಕ್ಕಳು ಎಂದ ತಕ್ಷಣ ಮುಗಿಯಲಿಲ್ಲ. ತಂದೆ ಯುಕ್ತಿಯನ್ನು ಹೇಳುತ್ತಾರೆ. ಮೊದಲು ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು. ನಂತರ ನಂಬರ್ ವಾರಾಗಿ ಪದವಿ ಸಿಗುತ್ತದೆ. ಮಕ್ಕಳಿಗೆ ಗೊತ್ತಿದೆ, ಈಗ ನಾವು ಮಾಯೆಯ ಜೊತೆ ಯುದ್ಧ ಮಾಡುತ್ತಿದ್ದೇವೆ. ಬಾಬಾರವರಿಗೂ ಗೊತ್ತಿದೆ, ಮಾಯೆ ಮಕ್ಕಳಿಗೆ ಬಹಳಷ್ಟು ಕಾಟ ಕೊಡುತ್ತದೆ. ಸ್ಥಿರವಾಗಿ ತಂದೆಯ ನೆನಪಿನಲ್ಲಿ ಇರಲು ಬಿಡುವುದಿಲ್ಲ. ಬಹಳ ಮಕ್ಕಳ ಸ್ಥಿತಿಯನ್ನು ನೋಡುತ್ತಿರುತ್ತಾರೆ ತಂದೆ. ಹೆಸರು ರೂಪದಲ್ಲಿ ಮಕ್ಕಳು ಸಿಕ್ಕಿಹಾಕಿಕೊಂಡಿದ್ದಾರೆ. ತಮ್ಮನ್ನು ಅಶರೀರಿ ಎಂದು ತಿಳಿದುಕೊಳ್ಳುವ ಅಭ್ಯಾಸ ಮಾಡಬೇಕು. ಏಕೆಂದರೆ ಬಹಳ ಸಮಯದಿಂದ ತಮ್ಮನ್ನು ಅಶರೀರಿ ಎಂದು ತಿಳಿದುಕೊಂಡಿಲ್ಲ. ಸತ್ಯಯುಗದಲ್ಲಿ ಈ ಜ್ಞಾನ ಪೂರ್ಣ ಇರುತ್ತದೆ. ನಾನು ಆತ್ಮ, ನಾನೀಗ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಪಡೆದುಕೊಳ್ಳಬೇಕು. ಸಾಕ್ಷಾತ್ಕಾರ ಆಗುತ್ತದೆ. ಪರೋಕ್ಷವಾಗಿ ನೋಡುತ್ತಾರೆ ಅಥವಾ ಅಪರೋಕ್ಷವಾಗಿ ಆತ್ಮದ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ಶರೀರದ ಆಯಸ್ಸಂತೂ ಈಗ ಪೂರ್ಣ ಆಗುತ್ತಾ ಇದೆ. ಹೇಗೆ ಸಾಯುವ ಸಮಯ ಬಂದಾಗ ಸಾಯುವ ವ್ಯಕ್ತಿಗೆ ಗೊತ್ತಾಗುತ್ತದೆ, ಈಗ ನಾನು ಸಾಯುತ್ತೇನೆ, ಇನ್ನು ಬದುಕಲು ಸಾಧ್ಯ ಇಲ್ಲ ಎಂದು. ಅವರು ನಂತರ ತಿಳಿದುಕೊಳ್ಳುತ್ತಾರೆ, ಈಗ ಈ ಶರೀರ ವೃದ್ಧ ಆಗಿದೆ, ಇದನ್ನು ಬಿಡಬೇಕು. ಅಂದರೆ ಶರೀರ ಬಿಡುವಾಗ ಸತ್ಯಯುಗದಲ್ಲಿ ಖುಷಿಯಿಂದ ಶರೀರವನ್ನು ಬಿಡುತ್ತಾರೆ. ಆತ್ಮದ ಜ್ಞಾನ ಸತ್ಯಯುಗದಲ್ಲಿ ಸಂಪೂರ್ಣ ಇರುತ್ತದೆ. ತಂದೆ ಆತ್ಮಜ್ಞಾನವನ್ನು ನೀಡಿದ್ದಾರೆ, ಆದರೆ ಸತ್ಯಯುಗದಲ್ಲಿ ಆತ್ಮದ ಜ್ಞಾನ ಇರುತ್ತದೆ. ತಂದೆಯ ಬಗ್ಗೆ ಸ್ವಲ್ಪವೂ ಜ್ಞಾನ ಇರುವುದಿಲ್ಲ. ತಂದೆಯ ಬಗ್ಗೆ ಜ್ಞಾನ ಇರುವುದು ಸತ್ಯಯುಗದಲ್ಲಿ ನಾಟಕದಲ್ಲಿ ಫಿಕ್ಸೇ ಆಗಿಲ್ಲ. ಅಲ್ಲಿ ನಾವೇಕೆ ತಂದೆಯನ್ನು ನೆನಪು ಮಾಡಬೇಕು? ಅಲ್ಲಿ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ದುಃಖದಲ್ಲಿ ಮನುಷ್ಯರು ಪರಮಾತ್ಮನನ್ನು ನೆನಪು ಮಾಡುತ್ತಾರೆ. ನೀವು ಈಗ ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯ ಜೊತೆ ಯೋಗ ಜೋಡಿಸಬೇಕು. ಈ ಶರೀರ ಅಂತೂ ಹಳೆಯ ಶರೀರ ಆಗಿದೆ. ಈ ಶರೀರದ ಮೇಲೆ ನಿಮಗೆ ಸಂಪೂರ್ಣ ತಿರಸ್ಕಾರ ಬರಬೇಕು. ಬಲೆ ಎಷ್ಟಾದರೂ ಸುಂದರವಾದ ಶರೀರ ಇರಬಹುದು, ಬಹಳ ಸುಂದರವಾದ ಶರೀರ ಇರಬಹುದು, ಆದರೆ ಆತ್ಮ ಅಂತೂ ಕಪ್ಪಾಗಿದೆ ತಾನೆ. ಗುಣಗಳು ಕೂಡ ಕನಿಷ್ಠ ಆಗಿದೆ. ಇದು ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತಾಗಿದೆ. ತಂದೆ ತಿಳಿಸುತ್ತಾರೆ, ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆ ಜೋಡಿಸಬೇಕು. ಹೇಗೆ? ಲವ್ ಮ್ಯಾರೇಜ್ ಮಾಡಿಕೊಳ್ಳುತ್ತಾರೆ, ಪ್ರೀತಿಸಿ ವಿವಾಹ ಮಾಡಿಕೊಳ್ಳುತ್ತಾರೆ. ಈಗ ಆತ್ಮರಾದ ನಮ್ಮದ್ದು ಕೂಡ ಲವ್ ಮ್ಯಾರೇಜ್ ನಡೆಯುತ್ತಾ ಇದೆ. ದೇಹದ ಜೊತೆ ನಾವೀಗ ಪ್ರೀತಿಯನ್ನು ಇಟ್ಟುಕೊಂಡಿಲ್ಲ. ದೇಹವನ್ನು ನಾವೀಗ ಪ್ರೀತಿ ಮಾಡಬಾರದು. ನಾವೀಗ ದೇಹದ ಜೊತೆ ಪ್ರೀತಿ ಇಟ್ಟುಕೊಳ್ಳುವುದಿಲ್ಲ. ಸ್ವಯಂನ ದೇಹದ ಬಗ್ಗೆಯೇ ಈಗ ನಮಗೆ ಪ್ರೀತಿ ಇಲ್ಲ. ಅಂದ ಮೇಲೆ ಅನ್ಯರ ದೇಹದ ಬಗ್ಗೆ ನಾವೇಕೆ ಪ್ರೀತಿ ಇಟ್ಟುಕೊಳ್ಳಬೇಕು? ಜಗತ್ತಿನಲ್ಲಿ ಕಪ್ಪಾಗಿರುವವರು ಮತ್ತು ಸುಂದರವಾಗಿರುವವರು ಅನ್ನುವ ಒಂದು ಮಾತು ನಡೆಯುತ್ತಿರುತ್ತದೆ. ಕೆಲವರು ಕಪ್ಪಿರುತ್ತಾರೆ, ಕೆಲವರು ಬಿಳಿ ಇರುತ್ತಾರೆ. ಚೆಹರೆಯನ್ನು ನೋಡುವ ಮಾತು ಜಗತ್ತಿನಲ್ಲಿ ಇದೆ. ಕೆಲವರು ಮದುವೆ ಆಗುವಾಗ ಮುಖ ನೋಡದೆ ಮದುವೆ ಮಾಡಿಕೊಳ್ಳುತ್ತಾರೆ. ನಂತರ ಯಾವಾಗ ಮದುವೆ ನಂತರ ಮುಖ ನೋಡುತ್ತಾರೋ ಆಗ ಕಪ್ಪಾಗಿರುವುದನ್ನು ನೋಡಿ ನಮಗೆ ಈ ಕಪ್ಪು ಪತ್ನಿ ಬೇಡ ಎಂದು ಜಗಳ ಮಾಡುತ್ತಾರೆ. ನಾವು ನಿಮ್ಮ ದುಡ್ಡನ್ನು ತೆಗೆದುಕೊಂಡು ಏನು ಮಾಡೋಣ, ನಮಗೆ ಸುಂದರವಾದ ಪತ್ನಿ ಬೇಕು ಎಂದು ಅವರನ್ನು ಬಿಟ್ಟು ಬಿಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ನಾವು ಆತ್ಮ ಆಗಿದ್ದೇವೆ.
ನಾವೀಗ ಈ ಹಳೆಯ ಶರೀರದ ಮೇಲೆ ಮೋಹ ಇಟ್ಟುಕೊಳ್ಳಬಾರದು. ಇದು ವಿಕಾರಿ ಸಂಬಂಧ ಆಗಿದೆ. ಜಗತ್ತಿನ ಮಾತಿಗಿಂತ ನಮ್ಮ ಮಾತು ಭಿನ್ನ ಆಗಿದೆ. ಈಗ ನಿಮ್ಮ ಕಪ್ಪು ಆತ್ಮದ ಜೊತೆ ಪರಮಾತ್ಮ ತಂದೆ ಏನು ಸುಂದರ ಪ್ರಯಾಣಿಕ ಇದ್ದಾರೋ ಅವರ ನಿಶ್ಚಿತಾರ್ಥ ಆಗಿದೆ. ನಿಮಗೆ ಗೊತ್ತಿದೆ, ಈ ಜಗತ್ತಿನಲ್ಲಿ ಎಲ್ಲಾ ಆತ್ಮರು ಕಪ್ಪಾಗಿದ್ದಾರೆ. ಸುಂದರ ತಂದೆಯ ಜೊತೆ ಸಂಬಂಧವನ್ನು ಜೋಡಿಸಿ ಆತ್ಮವನ್ನು ಸುಂದರ ಮಾಡಿಕೊಳ್ಳಬೇಕು. ಒಬ್ಬ ಪ್ರಿಯತಮ ಸಾವಿರಾರು ಆತ್ಮರನ್ನು ಸುಂದರರನ್ನಾಗಿ ಮಾಡುತ್ತಾರೆ, ಕಪ್ಪು ಆತ್ಮರನ್ನು ಸುಂದರರನ್ನಾಗಿ ಮಾಡುತ್ತಾರೆ. ಇಲ್ಲಿ ಯೋಗ ಬಹಳಷ್ಟು ಚೆನ್ನಾಗಿರಬೇಕು. ಕಪ್ಪಾಗಿ ಉಳಿದುಕೊಂಡರೆ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ, ಪದವಿ ಕೂಡ ಭ್ರಷ್ಟ ಆಗಿ ಬಿಡುತ್ತದೆ. ಅದಕ್ಕೋಸ್ಕರ ಯಾವ ವಿಕಾರಿ ಗುಣವೂ ಉಳಿದುಕೊಳ್ಳಬಾರದು. ಯಾರ ಹೆಸರು ರೂಪಕ್ಕೂ ನಾವು ಸಿಕ್ಕಿ ಹಾಕಿಕೊಳ್ಳಬಾರದು. ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಇದು ಬಹಳ ದೊಡ್ಡ ಡಿಸ್ಸರ್ವಿಸ್ ಆಗಿದೆ. ಅದಕ್ಕೋಸ್ಕರ ತಂದೆ ತಿಳಿಸುತ್ತಿರುತ್ತಾರೆ, ಎಚ್ಚರಿಕೆಯಿಂದ ಇರಿ, ಎಂದೂ ಕೂಡ ಮಾಯೆಗೆ ವಶ ಆಗಬಾರದು. ಕೆಲವರು ಮಾಯೆಗೆ ವಶ ಆಗಿ ಬಿಡುತ್ತಾರೆ, ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ, ಮಾಯೆಯ ಪ್ರಭಾವದಲ್ಲಿ ಪ್ರಭಾವಿತರಾಗಿ ಬಿಡುತ್ತಾರೆ, ಏನೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ನಾಟಕದಲ್ಲಿ ಏನು ಫಿಕ್ಸ್ ಆಗಿದೆಯೋ ಅದು ಯಾರನ್ನೂ ಬಿಡುವುದಿಲ್ಲ, ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತಾರೆ. ತಂದೆ ಹೇಳುತ್ತಾರೆ, ಯೋಗದ ಅಗ್ನಿಯಿಂದ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು. ಇದು ಬಟ್ಟಿಯಾಗಿದೆ. ತಂದೆಯ ಜೊತೆ ಯೋಗವನ್ನು ಜೋಡಿಸಬೇಕು. ಬೇರೆ ಎಲ್ಲಾ ಕಡೆಯಿಂದ ಬುದ್ಧಿಯೋಗವನ್ನು ದೂರ ಮಾಡಬೇಕು. ಬೇರೆ ಕಡೆ ಬುದ್ಧಿ ಹೋದರೆ ನಿಮ್ಮನ್ನು ವ್ಯಭಿಚಾರಿಗಳು ಎಂದು ಕರೆಯಲಾಗುತ್ತದೆ. ಅವರು ಸೇವೆ ಮಾಡಲು ಸಾಧ್ಯ ಇಲ್ಲ, ಶ್ರೇಷ್ಠ ಪದವಿಯನ್ನೂ ಪಡೆದುಕೊಳ್ಳಲು ಆಗುವುದಿಲ್ಲ. ಯೋಗದ ಅಗ್ನಿಯಿಂದ ಕಲ್ಮಶವನ್ನು ದೂರ ಮಾಡಿಕೊಳ್ಳಬೇಕು. ಯೋಗ ಇದ್ದಾಗ ಜ್ಞಾನ ಕೂಡ ಬುದ್ಧಿಯಲ್ಲಿ ಸ್ಥಿರವಾಗಿ ಉಳಿಯುತ್ತದೆ. ತಂದೆ ರೂಪ ಆಗಿದ್ದಾರೆ, ನೀವು ಬಸಂತ್ ಆಗಿದ್ದೀರಾ. ನೀವು ಮಕ್ಕಳು ಎಷ್ಟೆಷ್ಟು ತಂದೆಯ ಮೂಲಕ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ರೂಪ ಆಗುತ್ತೀರಾ, ಅಂದರೆ ಸುಂದರ ಆಗುತ್ತೀರಾ. ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಷ್ಟು ನಿಮ್ಮಲ್ಲಿ ಜ್ಞಾನ ಧಾರಣೆ ಆಗುತ್ತದೆ. ಮೊದಲು ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು. ಯೋಗ ಯೋಗ ಎಂದು ಹೇಳುತ್ತಾರೆ, ಆದರೆ ನಿಮ್ಮಲ್ಲೂ ಕೆಲವರು ಯೋಗದ ಅರ್ಥವನ್ನು ತಿಳಿದುಕೊಂಡಿಲ್ಲ. ಯೋಗ ಇಲ್ಲದೆ ಈ ಭಾರತವನ್ನು ಪವಿತ್ರ ಮಾಡಲು ಸಾಧ್ಯ ಇಲ್ಲ. ಬಲೇ ಕೆಲವರು ಸೇವೆ ಮಾಡುತ್ತಾರೆ, ಸೆಂಟರ್ ತೆರೆಯುತ್ತಾರೆ, ಆದರೆ ಸೆಂಟರ್ ತೆರೆದು ಸೇವೆ ಮಾಡಿದಂತಹ ಮಕ್ಕಳನ್ನು ಕೂಡ ಮಾಯೆ ಸೋಲಿಸುತ್ತದೆ. ಅಂತಹ ಮಕ್ಕಳ ಮೂಗನ್ನು ಮಾಯೆ ಹಿಡಿದುಕೊಂಡು ಬಿಡುತ್ತದೆ. ಅವರು ಅಹಂಕಾರಕ್ಕೆ ವಶ ಆಗುತ್ತಾರೆ. ನಾನು ಇಷ್ಟೊಂದು ಸೆಂಟರ್ ಅನ್ನು ಓಪನ್ ಮಾಡಿದ್ದೇನೆ ಎನ್ನುವ ಅಭಿಮಾನ ಬರುತ್ತದೆ, ದೇಹಾಭಿಮಾನ ಬಂದು ಬಿಡುತ್ತದೆ. ತಂದೆಯಂತೂ ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯ ಜೊತೆ ಯೋಗ ಜೋಡಿಸಿ. ಯಾವುದೇ ವಿಕರ್ಮವನ್ನು ಮಾಡಬೇಡಿ. ಒಂದು ವೇಳೆ ತಂದೆಯನ್ನು ಮರೆತು ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡರೆ ಬಹಳಷ್ಟು ನಷ್ಟ ಆಗುತ್ತದೆ. ಇಲ್ಲಿ ಗುರಿ ಬಹಳ ದೊಡ್ಡದಿದೆ. ವಿಶ್ವದ ಮಾಲೀಕರಾಗುವುದು ಕಡಿಮೆ ಮಾತಲ್ಲ. ತಂದೆಗೆ ಎಷ್ಟೊಂದು ಮಹಿಮೆ ಇದೆ, ಎಷ್ಟೊಂದು ಮಂದಿರಗಳನ್ನು ಕಟ್ಟುತ್ತಾರೆ ಶಿವತಂದೆಯ ಹೆಸರಿನಲ್ಲಿ. ನಿಮಗೆ ಗೊತ್ತಿದೆ ಸೋಮನಾಥನ ಮಂದಿರವನ್ನು ಯಾರು ಕಟ್ಟಿದರು, ಯಾವಾಗ ಕಟ್ಟಿದರು ಎಂದು. ಮಂದಿರಗಳು ಕೂಡ ನಂಬರ್ ವಾರ್ ಆಗಿ ನಿರ್ಮಾಣ ಆಗುತ್ತದೆ. ಸೋಮನಾಥನ ಮಂದಿರದ ನಂತರ ಲಕ್ಷ್ಮೀನಾರಾಯಣರ ಮಂದಿರ ಅಥವಾ ಜಗದಂಬೆಯ ಮಂದಿರ ಕಟ್ಟುತ್ತಾರೆ. ಮನುಷ್ಯರಿಗೆ ಇದು ಗೊತ್ತಿಲ್ಲ, ಸೋಮನಾಥನ ಮಂದಿರವನ್ನು ಯಾರು ನಿರ್ಮಾಣ ಮಾಡಿದರು ಎಂದು. ಶಿವತಂದೆಯಂತೂ ನಿರಾಕಾರ ಆಗಿದ್ದಾರೆ. ನಿರಾಕಾರ ತಂದೆಯ ಪೂಜಾರಿಗಳು ನಿರಾಕಾರ ಶಿವನನ್ನೇ ಪೂಜೆ ಮಾಡುತ್ತಾರೆ. ನಿರಾಕಾರ ಶಿವನನ್ನು ಪೂಜೆ ಮಾಡಿದರೂ ಕೂಡ ಅವರಿಗೆ ಏನೂ ಅರ್ಥ ಆಗುವುದಿಲ್ಲ. ಮಕ್ಕಳಾದ ನೀವು ನಂಬರ್ ವಾರ್ ಎದ್ದೀರಾ, ಹಗಲು ರಾತ್ರಿ ಮಕ್ಕಳಾದ ನಿಮಗೆ ಸೇವೆಯ ಚಿಂತೆ ಇರಬೇಕು, ಸೇವೆ ಮಾಡಬೇಕು. ಸೇವೆ ಮಾಡುವ ಚಿಂತೆ ಇದ್ದಾಗ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆ. ಆತ್ಮ ಅಭಿಮಾನಿ ಆಗಬೇಕು. ತಂದೆಯ ಜೊತೆ ಪೂರ್ಣ ಯೋಗ ಜೋಡಿಸಬೇಕು. ತಂದೆಯ ಬಗ್ಗೆ ಸಂಪೂರ್ಣ ಗೌರವ ಇಟ್ಟುಕೊಳ್ಳುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ. ಮಾಯಿಯ ಭೂತ ಯೋಗವನ್ನು ಕಟ್ ಮಾಡಿಬಿಡುತ್ತದೆ. ಈಗ ತಂದೆಯನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ. ಎಷ್ಟೊಂದು ನಾಜೂಕಾದ ಸಮಯ ಇದೆ. ಕೆಲವರು ಎಷ್ಟು ನಾಜೂಕಾಗಿರುತ್ತಾರೆ, ಎಷ್ಟು ಸೂಕ್ಷ್ಮ ಇರುತ್ತಾರೆ ಅಂದರೆ ಅವರಿಗೆ ಇದು ತಪ್ಪು ಎಂದು ಹೇಳಿದರೂ ಸಾಕು, ಯಜ್ಞ ದ್ರೋಹಿಗಳಾಗಿ ಬಿಡುತ್ತಾರೆ, ಸಿಟ್ಟು ಬಂದು ಬಿಡುತ್ತದೆ, ಮುನಿಸಿಕೊಳ್ಳುತ್ತಾರೆ, ನಂತರ ತಮ್ಮ ಜೀವನವನ್ನೇ ಕೆಡಿಸಿಕೊಳ್ಳುತ್ತಾರೆ, ಎಲ್ಲಾ ಆಸ್ತಿಯನ್ನು ಸಮಾಪ್ತಿ ಮಾಡಿಕೊಂಡು ಬಿಡುತ್ತಾರೆ. ಆಶ್ಚರ್ಯವಾಗಿ ತಂದೆಯ ಮಕ್ಕಳಾಗುತ್ತಾರೆ, ಮತ್ತೆ ತಂದೆಯ ಕೈಬಿಟ್ಟು ಓಡಿ ಹೋಗುತ್ತಾರೆ, ಡಿಸ್ಸರ್ವಿಸ್ ಮಾಡಲು ಪ್ರಾರಂಭ ಮಾಡಿಬಿಡುತ್ತಾರೆ. ಭಾಗವತದಲ್ಲೂ ಕೂಡ ಪ್ರಸಿದ್ಧ ಇದೆ ತಾನೆ, ಅಮೃತವನ್ನು ಕುಡಿಯುತ್ತಾ ಕುಡಿಯುತ್ತಾ ದ್ರೋಹಿಗಳಾಗಿ ಕಾಡಿಸುತ್ತಿದ್ದರು ಎಂದು. ಈಗ ತಂದೆಗೆ ಎಷ್ಟೊಂದು ವಿಚಾರ ನಡೆಯುತ್ತಿರುತ್ತದೆ. ಇಂತಹ ಮಕ್ಕಳು ಇನ್ನೂ ಕಚ್ಚಾ ಇದ್ದಾರೆ. ಯಾವ ಸಮಯದಲ್ಲಿ ಬೇಕಾದರೂ ಇವರು ಯಜ್ಞದ್ರೋಹಿಗಳಾಗಿ ಬಹಳಷ್ಟು ನಷ್ಟ ಮಾಡಬಹುದು ಎಂದು ತಂದೆ ಚಿಂತೆ ಮಾಡುತ್ತಿರುತ್ತಾರೆ. ಅವಶ್ಯವಾಗಿ ನೋಡುತ್ತೇವೆ, ಯಜ್ಞದ್ರೋಹಿಯಾಗಿ ನಷ್ಟ ಮಾಡಲು ತೊಡಗಿಬಿಡುತ್ತಾರೆ. ನಂತರ ಅಬಲೆಯರ ಮೇಲೆ ಎಷ್ಟೊಂದು ಅತ್ಯಾಚಾರ ನಡೆಯುತ್ತದೆ.
ಅನ್ಯ ಸತ್ಸಂಗದಲ್ಲಿ ಈ ರೀತಿ ಅತ್ಯಾಚಾರ ನಡೆಯುತ್ತದೆಯೇನೂ ಇಲ್ಲ. ಮೊದಲನೇ ಮಾತು ಅಂದರೆ ಇಲ್ಲಿ ವಿಕಾರವನ್ನು ಬಿಡಬೇಕು, ಆದರೆ ವಿಷವನ್ನು ಬಿಡುವುದೇ ಇಲ್ಲ. ಯಾರಾದರೂ ಸತ್ತ ತಕ್ಷಣ ಸ್ವರ್ಗವಾಸಿ ಆದರು ಎಂದು ಹೇಳುತ್ತಾರೆ, ಆದರೆ ಸ್ವರ್ಗ ಎಲ್ಲಿದೆ ಏನೂ ಗೊತ್ತಿಲ್ಲ. ಅರ್ಥ ಗೊತ್ತಿಲ್ಲದೆ ಕೇವಲ ಮಾತನಾಡುತ್ತಿರುತ್ತಾರೆ, ಹೇಳುತ್ತಿರುತ್ತಾರೆ, ಏನೂ ಅರ್ಥ ಗೊತ್ತೇ ಇಲ್ಲ. ತಂದೆಗೆ ಗೊತ್ತಿದೆ ಯಾರ್ಯಾರು ಒಳ್ಳೆಯ ಹೂವಾಗಿದ್ದಾರೆ, ಇನ್ನು ಯಾರ್ಯಾರು ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಹೆಸರು ರೂಪದ ದುರ್ವಾಸನೆ ಮಕ್ಕಳಲ್ಲಿ ಇಲ್ಲ ತಾನೆ ಎಂದು ತಂದೆ ನೋಡುತ್ತಾರೆ. ಜ್ಞಾನವನ್ನು ಬಿಟ್ಟು ಬೇರೆ ಯಾವ ಮಾತನ್ನೂ ಆಡಬಾರದು, ಯೋಗ ಪೂರ್ಣ ಇರಬೇಕು. ಕೆಲವರು ಮೊದಲೇ ಕಪ್ಪಿದ್ದಾರೆ, ಅಂದರೆ ಕೆಟ್ಟ ಗುಣವುಳ್ಳವರಾಗಿದ್ದಾರೆ, ಇನ್ನೂ ಕಪ್ಪಾಗಿ ಬಿಡುತ್ತಾರೆ, ಇನ್ನೂ ಕೆಟ್ಟ ಗುಣವುಳ್ಳವರಾಗಿ ಬಿಡುತ್ತಾರೆ. ಸೇನೆಯಲ್ಲಿ ಆನೆಯ ಸೈನ್ಯವೂ ಇದೆ, ಸಿಂಹದ ಸೈನ್ಯವೂ ಇದೆ, ಅದೇ ರೀತಿ ಕುದುರೆಗಳ ಸೇನೆ ಕೂಡ ಇದೆ, ಕುರಿಗಳ ಸೇನೆ ಕೂಡ ಇದೆ, ಎಲ್ಲಾ ರೀತಿಯ ಸೇನೆ ಕೂಡ ಇರುತ್ತದೆ. ಎಲ್ಲರ ನಡತೆಯಿಂದ ಗೊತ್ತಾಗಿ ಬಿಡುತ್ತದೆ ಇವರು ಆನೆಯ ಸಮಾನ ಇದ್ದಾರೋ ಅಥವಾ ಕುರಿಗಳ ಸಮಾನ ಇದ್ದಾರೋ ಎಂದು. ಯಾರು ಏನನ್ನೂ ತಿಳಿದುಕೊಳ್ಳುವುದಿಲ್ಲವೋ ಅವರು ಕುರಿಗಳ ಸಮಾನ ಆಗಿದ್ದಾರೆ. ಕೆಲವರ ಬುದ್ಧಿಯಲ್ಲಿ ಸ್ವಲ್ಪವೂ ಜ್ಞಾನ ಕುಳಿತುಕೊಳ್ಳುವುದಿಲ್ಲ, ಎಮ್ಮೆಯ ಸಮಾನ ಬುದ್ಧಿ ಇರುತ್ತದೆ. ತಂದೆ ಎಷ್ಟು ಸಹಜವಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಆತ್ಮರಿಗೆ. ನೀವು ಬೇಹದ್ದಿನ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುವುದಿಲ್ಲ ಏನು? ಹೇ ಆತ್ಮ, ಈಗ ಎಲ್ಲಾ ಕಡೆಯಿಂದ ಬುದ್ಧಿಯೋಗವನ್ನು ದೂರ ಮಾಡಿ ತಂದೆಯಾದ ನನ್ನನ್ನು ನೆನಪು ಮಾಡಿ. ನೀವು ನನ್ನನ್ನು ನೆನಪು ಮಾಡಲು ಆಗುತ್ತಿಲ್ಲ ಏನು? ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡುತ್ತೀರಾ, ಆದರೆ ನನ್ನನ್ನು ನೆನಪು ಮಾಡಲು ನಿಮಗೆ ಏಕೆ ಕಷ್ಟ? ಹೇಳುತ್ತಾರೆ, ಬಾಬಾ, ಮಾಯೆ ಬುದ್ಧಿಯೋಗವನ್ನು ಕಟ್ ಮಾಡುತ್ತದೆ. ಅರೆ, ನೀವು ಬುದ್ಧಿಯೋಗವನ್ನು ದೂರ ಮಾಡಿಕೊಂಡರೆ ಆಸ್ತಿ ಕಳೆದುಕೊಳ್ಳಬೇಕಾಗುತ್ತದೆ. ನೀವೀಗ ಸಂಪೂರ್ಣ ಬುದ್ಧಿಯೋಗವನ್ನು ತಂದೆಯ ಜೊತೆ ಜೋಡಿಸಬೇಕು, ಆಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಎಂದೂ ಕೂಡ ತಂದೆಯನ್ನು ಮರೆಯಬಾರದು. ದೇಹಾಭಿಮಾನದಲ್ಲಿ ಬಂದಾಗ ನೀವು ತಂದೆಯನ್ನು ಮರೆಯುತ್ತೀರಾ. ನಿಮಗೆ ಬಾರಿ ಬಾರಿಗೂ ಹೇಳಲಾಗುತ್ತದೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ತಂದೆಯನ್ನು ನಿರಂತರ ನೆನಪು ಮಾಡಿ, ತಂದೆಯನ್ನು ಜಪ ಮಾಡಬೇಡಿ, ಶಬ್ದ ಮಾಡುವ ಅವಶ್ಯಕತೆ ಇಲ್ಲ. ನೀವೀಗ ಶಬ್ದದಿಂದ ದೂರ ಹೋಗಬೇಕಾಗಿದೆ. ರಾಮ ರಾಮ ಎಂದು ಮುಖದಿಂದ ಹೇಳುವುದು ಕೂಡ ದೇಹಾಭಿಮಾನದಲ್ಲಿ ಬರುವುದೇ ಆಗಿದೆ, ಆಂತರ್ಯದಲ್ಲಿ ಸ್ಮರಣೆ ಮಾಡಬೇಕು. ಕರ್ಮೇಂದ್ರಿಯಗಳ ಆಧಾರವನ್ನು ಕೇವಲ ತೆಗೆದುಕೊಳ್ಳಬೇಕಷ್ಟೇ. ನಾನು ಆತ್ಮ ಆಗಿದ್ದೇನೆ, ಶಾಂತಿಯಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡಬೇಕು. ಬಾಬಾ ಜ್ಞಾನದ ಸಾಗರ, ನಾಲೆಜ್ ಫುಲ್ ಆಗಿದ್ದಾರೆ, ಅವರಲ್ಲಿ ಸಂಪೂರ್ಣ ಜ್ಞಾನ ಇದೆ. ಈಗ ತಂದೆ ನಿಮಗೆ ಜ್ಞಾನದ ಬಗ್ಗೆ ಕಲಿಸುತ್ತಿದ್ದಾರೆ. ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಪವಿತ್ರರಾಗುತ್ತೀರಾ, ನಿಮಗೆ ಪವಿತ್ರ ಕಿರೀಟ ಸಿಗುತ್ತದೆ. ಸೃಷ್ಟಿಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ರತ್ನಜಡಿತ ಸಿಂಹಾಸನ ನಿಮಗೆ ಸಿಗುತ್ತದೆ, ಡಬ್ಬಲ್ ಕಿರೀಟಧಾರಿಗಳು ನೀವು ಆಗಿಬಿಡುತ್ತೀರಾ. ತಂದೆಯ ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತದೆ. ತಂದೆಯನ್ನು ನೆನಪು ಮಾಡದೇ ಇದ್ದರೆ ಧರ್ಮರಾಜನ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ, ಪದವಿ ಕೂಡ ಭ್ರಷ್ಟ ಆಗುತ್ತದೆ. ಅದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡಬೇಕು. ಈಗ ನಿಮಗೆ ಬಹಳಷ್ಟು ಗುಪ್ತ ಖುಷಿ ಇರಬೇಕು, ಶಬ್ದ ಮಾಡಿ ನಗಬಾರದು. ಲಕ್ಷ್ಮೀ ನಾರಾಯಣರು ಹರ್ಷಿತ ಮುಖಿಗಳು ಎಂದು ಹೇಳಲಾಗುತ್ತದೆ. ಲಕ್ಷ್ಮೀ ನಾರಾಯಣರಿಗೆ ಹರ್ಷಿತ ಮುಖಿಗಳು ಎಂದು ಕರೆಯಲಾಗುತ್ತದೆ. ಹರ್ಷಿತ ಮುಖಿಯಾಗಿ ಇರಬೇಕು. ಹರ್ಷಿತ ಮುಖಿಗಳಾಗಿ ಇರುವುದು ಮತ್ತು ಜೋರಾಗಿ ನಗುವುದು ಎರಡೂ ಬೇರೆ ಬೇರೆ ಮಾತಾಗಿದೆ. ಹರ್ಷಿತ ಮುಖಿಗಳಾಗಿ ಇದ್ದಾಗ ಗುಪ್ತ ಖುಷಿ ಇರುತ್ತದೆ. ಶಬ್ದದಿಂದ ನಗುವುದು ಕೆಟ್ಟ ಮಾತಾಗಿದೆ. ಹರ್ಷಿತರಾಗಿರುವುದು ಒಳ್ಳೆಯ ಗುಣ. ಜೋರಾಗಿ ನಗುವುದು, ಶಬ್ದ ಮಾಡಿ ನಗುವುದು, ಇದು ಒಂದು ವಿಕಾರ ಆಗಿದೆ. ನಿಮ್ಮಲ್ಲಿ ಈಗ ಆ ವಿಕಾರ ಇರಬಾರದು. ನಿಮ್ಮ ಚೆಹರೆಯಲ್ಲಿ ಖುಷಿ ಇರಬೇಕು. ಯಾವಾಗ ಚೆಹರೆಯಲ್ಲಿ ಅಂತಹ ಖುಷಿ ಇರುತ್ತದೆಯೋ ಆಗ ನೀವು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ. ನಿಮ್ಮ ಮೂಲಕ ಸೇವೆಯೇ ಸೇವೆ ನಡೆಯುತ್ತಿರುತ್ತದೆ. ಎಲ್ಲಿ ಸೇವೆ ಸಿಗುತ್ತದೆಯೋ ಅಲ್ಲಿ ಓಡಿ ಹೋಗಿ ಬಿಡಬೇಕು, ಬೇರೆ ಯಾವ ಮಾತನ್ನು ನೋಡಬಾರದು. ಮಕ್ಕಳಾದ ನೀವೀಗ ಸೇವೆ ಮಾಡುತ್ತೀರಾ, ಮುಳ್ಳನ್ನು ಮೊಗ್ಗನ್ನಾಗಿ ಮಾಡುತ್ತೀರಾ. ಬಾಬಾ ಮಕ್ಕಳಿಗೆ ಒಳ್ಳೊಳ್ಳೆ ಪಾಯಿಂಟ್ ಅನ್ನು ತಿಳಿಸುತ್ತಿರುತ್ತಾರೆ. ತಂದೆಯೇ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಇರಬೇಕು. ಬ್ರಹ್ಮ ತಂದೆ ಹೇಳುತ್ತಾರೆ, ನನ್ನ ಮಹಿಮೆ ಮಾಡಬೇಡಿ, ಮಹಿಮೆ ಸಂಪೂರ್ಣ ಶುಭಾಬರವರದ್ದಾಗಿದೆ, ಅವರನ್ನೇ ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗುತ್ತದೆ. ಬಹಳ ಸಹಜ ಮಾತು. ನೆನಪು ಮಾಡಬೇಕು ಮತ್ತು ಸೃಷ್ಟಿಚಕ್ರವನ್ನು ತಿರುಗಿಸಬೇಕು. ಸ್ವದರ್ಶನ ಚಕ್ರಧಾರಿಗಳು ಸಂಪೂರ್ಣ ಅಂತ್ಯದಲ್ಲಿ ಆಗುತ್ತೀರಾ. ನಂಬರ್ ವಾರಾಗಿ ಎಲ್ಲರೂ ಸ್ವದರ್ಶನ ಚಕ್ರಧಾರಿ ಆಗುತ್ತೀರಾ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ತಂದೆಯನ್ನು ಜೊತೆಗಿಟ್ಟುಕೊಳ್ಳುವ ಯುಕ್ತಿಯನ್ನು ರಚಿಸಬೇಕು. ಭೋಜನ ಮಾಡುವಾಗ ತಂದೆಯ ನೆನಪಿನಲ್ಲೇ ಇರಬೇಕು. ಅಶರೀರಿ ಆಗಿರುವ ಅಭ್ಯಾಸ ಮಾಡಬೇಕು. ತಮ್ಮ ಹಳೆಯ ದೇಹದ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್,
ತಂದೆಯ ಬಗ್ಗೆ ಸಂಪೂರ್ಣ ಗೌರವ ಇಟ್ಟುಕೊಳ್ಳಬೇಕು. ಅಹಂಕಾರಕ್ಕೆ ವಶ ಆಗಬಾರದು. ಹೆಸರು ರೂಪದ ಕಾಯಿಲೆಯಿಂದ ಸದಾ ದೂರ ಇರಬೇಕು. ಜ್ಞಾನ ಯೋಗದಲ್ಲಿ ಮಸ್ತಾಗಿ ಇರಬೇಕು. ಜ್ಞಾನ ಯೋಗದ ಖುಷಿಯಲ್ಲೇ ಇರಬೇಕು. ವರದಾನ: ವಿಶೇಷತೆಯನ್ನು ನೋಡುವಂತಹ ಚಶ್ಮಾ ಹಾಕಿಕೊಂಡು ಸರ್ವರ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ವಿಶ್ವ ಪರಿವರ್ತಕರಾಗಿ ಒಬ್ಬರು ಇನ್ನೊಬ್ಬರ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಒಬ್ಬರು ಇನ್ನೊಬ್ಬರ ವಿಶೇಷತೆಯನ್ನೇ ನೋಡಿ. ವಿಶೇಷತೆಯನ್ನು ನೋಡುವ ದೃಷ್ಟಿಯನ್ನು ಧಾರಣೆ ಮಾಡಿಕೊಳ್ಳಿ. ಹೇಗೆ ಇಂದಿನ ಜಗತ್ತಿನಲ್ಲಿ ಕೆಲವರು ಫ್ಯಾಷನ್ಗೋಸ್ಕರ ಚಶ್ಮಾ ಹಾಕಿಕೊಂಡರೆ ಕೆಲವರು ಕಣ್ಣಿನ ತೊಂದರೆಯ ಕಾರಣ ಚಶ್ಮಾ ಹಾಕಿಕೊಳ್ಳುತ್ತಾರೆ. ಅಂದರೆ ನೀವು ಈಗ ವಿಶೇಷತೆಯನ್ನು ನೋಡುವ ಚಶ್ಮಾ ಹಾಕಿಕೊಳ್ಳಿ, ಬೇರೆ ಏನೂ ಕೂಡ ನಿಮಗೆ ಕಾಣಿಸಲೇಬಾರದು. ಹೇಗೆ ಕೆಂಪು ಬಣ್ಣದ ಚಶ್ಮಾ ಹಾಕಿಕೊಂಡಾಗ ಹಸಿರು ಬಣ್ಣ ಕೂಡ ಕೆಂಪಾಗಿ ಕಾಣಿಸುತ್ತದೆ, ಅದೇ ರೀತಿ ವಿಶೇಷತೆಯನ್ನು ನೋಡುವ ಚಶ್ಮಾದ ಮೂಲಕ ಕೊಳಕನ್ನು ನೋಡದೆ ಕೊಳಕಿನಲ್ಲಿರುವ ಕಮಲವನ್ನು ನೋಡುವ ಅಭ್ಯಾಸ ಮಾಡಿಕೊಳ್ಳಿ. ಆಗ ವಿಶ್ವ ಪರಿವರ್ತನೆಯ ವಿಶೇಷ ಕಾರ್ಯಕ್ಕೆ ನೀವು ನಿಮಿತ್ತರಾಗಿ ಬಿಡುತ್ತೀರಾ. ಶ್ಲೋಗನ್: ಪರಚಿಂತನೆ ಮತ್ತು ಪರದರ್ಶನದ ಧೂಳಿನಿಂದ ಸದಾ ದೂರ ಇರಿ, ಆಗ ಕಲೆರಹಿತ ಅಮೂಲ್ಯ ವಜ್ರ ಆಗಿಬಿಡುತ್ತೀರಾ. ಒಳ್ಳೆಯದು. ಓಂ ಶಾಂತಿ.